ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸರ್, ಸಾಮಾನ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವ್ರಿಗಂತೂ ಹೆಣ್ಣು ಸಿಗ್ತಾ ಇಲ್ಲ, ಇನ್ನು ಕೆಲವರಿಗೆ ಮದುವೆ ವಿಚಾರಕ್ಕೆ ನಾನು ಬಂದಿದ್ದೀನಿ. ಮದುವೆ ವಿಚಾರಗಳಲ್ಲಿ ಸಾಕಷ್ಟು ನಮ್ಮ ಗಮನದಲ್ಲಿರೋ ವಿಚಾರಗಳು, ಏಜ್ ಆಗ್ತಾನೆ ಇದೆ, ಗಂಡು ಮಕ್ಕಳಿಗೆ ಹೆಣ್ಣುಗಳು ಕೊಡ್ತಾ ಇಲ್ಲ ಒಂದು. ಆಮೇಲೆ ಕೆಲವು ಹೆಣ್ಮಕ್ಳು ಕೂಡ ತುಂಬ ಏಜ್ ಆಗಿದೆ, 40 ಕ್ರಾಸ್ ಆಗಿದ್ದರೂ ಮದುವೆಗಳಾಗದೆ ಹಾಗೆ ಉಳ್ಕೊಂಡಿದ್ದಾರೆ. ಗಂಡು ಮಕ್ಕಳಲ್ಲೂ ಹಂಗೆ ಇದೆ, ಹೆಣ್ಮಕ್ಳಲ್ಲೂ ಇದೆ. ಈ ಒಂದು ಮದುವೆಗಳನ್ನ ನನ್ನ ಒಂದು ಗಮನಕ್ಕೆ ಬಂದಿರೋದು, ಯಾಕಂದರೆ ಮದುವೆ ಆಗೋಕ್ಕೆ ಸಾಕಷ್ಟು ಜನ ಹೆಣ್ಣು ಕೊಟ್ಟರೆ ಸಾಕು ಅಂತ ರೆಡಿ ಇರ್ತಾರೆ. ಕೆಲವರು ಯಾವುದೋ ಒಂದು ಗಂಡು ಸಿಕ್ಕರೆ ಸಾಕು ಆಗ್ತೀವಿ ಅನ್ನೋ ಲೆಕ್ಕಕ್ಕೂ ಇದ್ದಾರೆ. ಹಂಗಿದ್ರೂ ಕೂಡ ಕೆಲವ್ರ ಜೀವನಗಳಲ್ಲಿ ಅವ್ರು ಎಷ್ಟೇ ಹುಡುಕಿದ್ರು ಎಷ್ಟೇ ಓಡಾಡಿದ್ರು ಮದುವೆಗಳಾಗದೆ ಏಜ್ ಬರಾಗ್ತಾ ಇದೆ, ಏಜ್ ಮುಗಿದು ಆಚೆ ಹೋಗ್ತಾ ಇದೆ. ಸೊ ಫೈನಲ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಮದುವೆಗಳಾಗಿಲ್ಲ. ಸೊ ಈ ಥರದ್ದೊಂದು ಕೇಸುಗಳು ನಿಮ್ಮ ಗಮನದಲ್ಲಿ ಯಾವುದಾದ್ರೂ ಬಂದಿದ್ದು, ಏನಾದರೂ ನೆಗೆಟಿವ್ಗಳಿಂದ ಈ ಥರ ಒಂದು ತೊಂದರೆಗಳಾಗುತ್ತಾ, ಈ ವಿಚಾರಗಳಿಗೆ ಸಂಬಂಧಪಟ್ಟಾಗ ನಿಮ್ಮಲ್ಲಿ ಯಾವುದಾದ್ರೂ ಕೇಸುಗಳು ಬಂದು ನೀವು ಹ್ಯಾಂಡಲ್ ಮಾಡಿರೋದು, ಏನಾದರೂ ಅನುಭವ ಇದ್ದರೆ ಅವುಗಳ ಬಗ್ಗೆ ತಿಳಿಸ್ಕೊಡಿ ಸರ್. ನಿಮ್ಮ ಎಪಿಸೋಡಲ್ಲಿ ನಾನು ಇಲ್ಲಿವರೆಗೂ ಕೂತ್ಕೊಂಡಾಗಿಂದನೂ ಒಂದು ಎರಡು ಕಡೆ ಈ ಮದುವೆಗೆ ಸಂಬಂಧಪಟ್ಟಿದ್ದು ಕೆಲವು ಕ್ರಿಟಿಕಲ್ಲು ತುಂಬ ಏಜ್ ಒಂದು ಈ ಥರದ್ದು ಕೆಲವು ಮಾತಾಡಿದ್ದೀನಿ ನಾನು. ಒಬ್ಬರಿಗೆ 39 ವರ್ಷ ಆಗಿದ್ದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಲೇಡಿಗೆ ಮದುವೆ ಆಗಲೇ ಇಲ್ಲ, ಒದ್ದಾಡ್ತಾ ಇತ್ತು. ನಾನು ಅಟೆಂಡ್ ಮಾಡಿದ್ಮೇಲೆ ಬರೀ 2.5 ತಿಂಗಳಲ್ಲಿ ಅವ್ರದೇ ಛತ್ರದಲ್ಲಿ ಮದುವೆ ಆಯಿತು. ನಂದು 2nd ಎಪಿಸೋಡಲ್ಲಿ ಹೇಳಿದ್ದೀನಿ. ಅದಾದ್ಮೇಲೆ ಮೊನ್ನೆ ಲಾಸ್ಟ್ ಒಂದು 3 ಎಪಿಸೋಡ್ ಬ್ಯಾಕ್ ಸೈಡಲ್ಲಿ ಒಂದು ಫ್ಯಾಮಿಲಿ ಒಳಗಡೆ ಅಣ್ಣನಿಗೆ ಮದುವೆ ಇಲ್ಲ, ತಂಗಿಗೂ ಮದುವೆ ಇಲ್ಲ, ಇಬ್ಬರಿಗೂ 40 ವರ್ಷ ದಾಟ್ಬಿಡ್ತು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಏನು ಮಾಡಿದ್ರು ಕೈ ಎತ್ತಾ ಇಲ್ಲ, ಮನೆ ಸಾಲಗಾರಾಗ್ಬಿಟ್ಟಿದ್ದಾರೆ, ಕೋಟಿಗಟ್ಟಲೆ ಮನೆ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ. ಸೊ ನಾನು ಅವ್ರ ಮನೇಲಿ ಕಂಪ್ಲೀಟ್ ಎಲ್ಲ ಅಟೆಂಡ್ ಮಾಡಿಕೊಟ್ಟ ಮೇಲೆ ಈಗ ಸ್ವಲ್ಪ ಒಳ್ಳೆ ವಾತಾವರಣಗಳು ಅವ್ರ ಮನೇಲಿ ಸೃಷ್ಟಿಯಾಗಿದೆ. ಯಾಕಂದರೆ ತುಂಬ ಏಜ್ ಆದವ್ರಿಗೆ ನಿಮಗೆ ನಾಳೆ ಬೆಳಗ್ಗೆ ಮದುವೆ ಆಯ್ತು ಅಂತ ನಾನು ಯಾರಿಗೂ ಹೇಳಲ್ಲ. ಹೌದು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು 8 ತಿಂಗಳಿಂದ ಒಂದು ಕ್ಯಾಂಡಿಡೇಟು ನನಗೆ ಫೋನ್ ಮಾಡ್ತಾನೆ ಇದ್ರು, ಇದು ಮಾಡ್ತಾನೆ ಇದ್ರು. ಯಾಕಂದರೆ ಏಜ್ ಮೀರಿದ ಮೇಲೆ ನಾವೇನು ದೇವರಾದರೂ ಅಷ್ಟೇ ಯಾವ ಬರೋ ಹೆಣ್ಣು ಒಪ್ಕೋಬೇಕಲ್ವ, ಇಲ್ಲ ಇವರು ಟೈಮ್ ಬರಬೇಕಲ್ವ. ಆದರೆ ಇವ್ರೂ ಸಾಕಷ್ಟು ಪಿತೃದೋಷ, ಸರ್ಪದೋಷ, ಇನ್ನು ಎಷ್ಟು ಥರ ದೋಷಗಳಿದ್ದಾವೆ ಎಲ್ಲ ಮಾಡಿ ಮುಗಿಸೋರೆ. ಜೊತೆಗೆ ಆ ವ್ಯಕ್ತಿ ಒಂದು ಪೂಜೆಗೆ ಕೂತ್ಕೊಂಡ್ರೆ ಕಮ್ಮಿ ಅಂದರೆ 3/4 ಗಂಟೆ ಎದ್ದೋಳಲ್ಲ ಸರ್, 24 ದೇವ್ರಿಗೆ ಮುಂದೆ ಜೋಡಿಸ್ಕೊಂಡು ಕೂತ್ಕೋತಾರೆ. ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ 46 ವರ್ಷ ಸುಮಾರು ಒಂದು 25 ಹೆಣ್ಗಳನ್ನ ನೋಡ್ಬಿಟ್ರು. ಒಂದು ಇವ್ರು ಕಟ್ ಮಾಡ್ತಾರಿಲ್ಲ, ಅವ್ರು ಕಟ್ ಮಾಡ್ತಾರೆ, ಅವ್ರು ಕಟ್ ಮಾಡ್ತಾರೆ, ಇವ್ರು ಕಟ್ ಮಾಡ್ತಾರೆ, ಇದ್ದಾರೆ, ಇವ್ರು ಎಣ್ಣೆ ಕೊಡಲ್ಲ ಅಂತಾರೆ, ವಯಸ್ಸಾಗೈತೆ ಅಂತಾರೆ. ಇವರು 46 ವರ್ಷ ಅಂದಟ್ಗೆ ಆಯಿತು ಬೆಳಗ್ಗೆ ಹೇಳ್ತೀವಿ ಅಂತಾರೆ. ಈ ಥರ ಅವರು ಭಾಳ ದಿವಸ ಅನುಭವಿಸಿ ನನಗೆ ನಾನು ಇವ್ರ ಕೇಸ್ಗಳನ್ನ ತಗೊಂಡಿರಲಿಲ್ಲ, ನನ್ನ ಕೇಸ್ ತಗೊಂಡಿರಲಿಲ್ಲ. ಯಾಕಂದರೆ ನನಗೇನು ಪಾಲಿಸಿ, ನೀವು ನನ್ನ ಬಂದಾಗ ನಿಮಗೆ ತೊಂದರೆ ಇರೋದು ನಿಜ ನನಗೆ ಗೊತ್ತಾಗ್ತಿದೆ, ಆಯಿತು. ನನ್ನ ಕೆಲಸ ಏನು, ಆ ದರಿದ್ರ ತೆಗಿಯೋ ಕೆಲಸ, ನಿಮಗೆ ಮದುವೆ ಮಾಡಿಸೋ ಕೆಲಸ ನಂದಲ್ಲ. ಹೌದು ಹೌದು, ನಿಮ್ಮಲ್ಲಿರೋ ದರಿದ್ರ ತೆಗಿತೀನಿ. ಈ ತೆಗಿಯೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸನೂ ಆಗ್ಬೋದು, ಪ್ಲಸ್ ಅದ್ರ ಜೊತೇಲಿ ಯಾವುದನ್ನೊಂದು ಹಣಕಾಸೊಂದು ನಿಂತಿರೋದು ಇನ್ನೊಂದು ದರಿ ಎಲ್ಲ ಹೋಗಿ ಎಲ್ಲ ಕಡೆನೂ ಚೆನ್ನಾಗಾಗ್ಬೋದು, ಸಪೋರ್ಟ್ ಆಗ್ಬೋದು. ಬಟ್ ಆದರೆ ನೀವು ಹೇಳಿದಾಗಲಿಲ್ಲ ಅಂದರೆ, ನೀವು ತೆಗೆದುಕೊಟ್ರಿ ನನಗೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಸವಾಸನೇ ಬೇಡ ಅಂತೀರಿ. ಹೌದು. ಇಲ್ಲ ಸರ್, ಹಂಗೆ ಕೊನೆಗೆ ಕೆಲವು ಜನ ಕಾಂಪ್ರಮೈಸ್, ಇಲ್ಲ ಸರ್ ಅದು ಏನಾಗುತ್ತೆ ಆಗಲಿ ಪರವಾಗಿಲ್ಲ, ನೀವು ಮಾಡಿಕೊಡಿ, ಏನು ನಮ್ಗೆ ಒಳ್ಳೇದಾದ್ರೂ ಸಾಕು, ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಬಂದಾಗ ನಾನಂಥ ಕೆಲಸಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಅವರು ರೆಸ್ಪೆಕ್ಟ್ ಕೊಟ್ಟು ಬಂದಿರ್ತಾರೆ, ಆವಾಗ ನಾವು ಧೈರ್ಯ ಮಾಡ್ಬೋದು. ಇಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಗೆ ಮದುವೆ ಆಗಿಲ್ಲ ಅಂತ ನಾನೇನು ಮಾಡಲಿ. ಅದಕ್ಕೆ ಈ ಕೇಸನ್ನ ತಗೊಂಡೆ ಒಂದು, ನಾನು ಅದಕ್ಕೆ ಇಷ್ಟು ಎಪಿಸೋಡ್ಗಳು ಹೇಳಕ್ಕೆ ಹೋಗಲಿಲ್ಲ. ಸುಮಾರು 8 ತಿಂಗಳಿಂದ ಅವ್ರು ನಮ್ಮ ಇದೇ ಇದ್ದರು. ಈಗ 5 ತಿಂಗಳಲ್ಲಿ ಈ ಕೇಸ್ ತೊಗೊಂಡೆ. ಈ ಕೇಸನ್ನ ಹೇಳಬಾರ್ದು ಅಂತ ಇಷ್ಟು ಎಪಿಸೋಡಲ್ಲಿ ನಾನು ಹೇಳಲಿಲ್ಲ. ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವ್ರು ಮಾಡಿದ ತಪ್ಪು ಅಲ್ಲಿ ಏನು ಎಡವಟ್ಟಾಯಿತು, ಹೆಣ್ಣು ಸಿಕ್ಕಲಿಲ್ಲ ಅಂದರು ಹೆಣ್ಣು ಸಿಕ್ತಿದ್ರು, ಹೆಂಗೆ ಸಿಕ್ತು ಅನ್ನೋದೊಂದು ವಿಚಿತ್ರವಾದಂಥ ಸನ್ನಿವೇಶ. ನಾನು ಅವ್ರಿಗೆ ಹೇಳಿದೆ, ಆಯಿತು ಈ ಸರಿ ನೆಕ್ಸ್ಟು ನೀವು ಹೆಣ್ಣು ಹುಡ್ಕಕ್ಕೆ ಹೋದಾಗ, ಯಾವ್ದಾನ ಹೆಣ್ಣು ಬಂದಾಗ ನನಗೆ ವಿಷಯ ಕರೆಕ್ಟಾಗಿ ತಿಳಿಸ್ಬೇಕು,
ಆಮೇಲೆ ಫಸ್ಟು ನಾನು ನಿಮ್ಗೆ ಅಟೆಂಡ್ ಮಾಡಬೇಕು ಅಂದೆ. ಎಸ್ ಆಯಿತು ಗುರುಗಳೇ ಅಂದರು. ಅವ್ರಿಗಿದ್ದಂಥ ನೆಗೆಟಿವ್ನ ತೆಗೆದೆ, ಬಾಡಿ ಒಳಗಡೆ ಎಲ್ಲ ತೆಗೆದುಬಿಟ್ಟೆ ಸರ್. ಏನೂ ಇಲ್ಲ, ಏನೂ ಇಲ್ಲ ಅಂದರೆ ನೀವು ಎದುರುಟ್ಟಿದ್ರೆ ಮದುವೆ ಆಗಬೇಕು ಆಗಬೇಕು. ಬಾಡಿಯಿಂದ ಹೊರಗಡೆ ಇರ್ತಕ್ಕಂಥ ನನ್ನ ಕಣ್ಣಿಗೆ ಹೆಂಗೆ ಕಾಣಿಸ್ತದೆ? ದೇಹದಲ್ಲಿ ನಿಮ್ಮ ಜೋಬಲ್ಲಿರೋ ದುಡ್ಡು ಸ್ವಾಮಿ ನಿಮ್ಮ ಹತ್ರ ಇಷ್ಟು ದುಡ್ಡು ಮಡ್ಗಿದಿರ ಅಂತ ನಾನು ಹೇಳ್ಬಿಡ್ಬೋದು. ಇಲ್ಲ ನೀವೇ ಹೇಳ್ಬಿಡ್ತೀರ ತೆಗೆದೆ ಸ್ವಾಮಿ ಇಷ್ಟೈತು ದುಡ್ಡು ಅಂತ ಇಲ್ಲ ಅಂತೀರಾ. ನೀವು ಒಳಗಡೆ ಮುಚ್ಚಿಕ್ಕಿರೋ ದುಡ್ಡು ನನಗೆ ಹೆಂಗೆ ಗೊತ್ತಾಗ್ತಿದೆ? ಗೊತ್ತಾಗಲ್ಲ ಗೊತ್ತಾಗಲ್ಲ. ಸೊ ಇದು ಟ್ರಿಕ್ಸು. ಇವ್ರೇನು ಮಾಡ್ತಾ ಇದ್ರು, ತೆಗೆದ ಮೇಲೆ ಎಲ್ಲೋ ಹೋದ್ರು ಪೂಜೆ ಗೀಜೆ ಮಾಡಿಸ್ಕೊಂಬಂದ್ರು ಮಟ್ಟಿದ್ರು. ಒಂದು ಹೆಣ್ಣು ಬಂತು, ಬಡವ್ರ ಮನೆ ಹೆಣ್ಣು ಬಂತು, ಅದು ಬಡವ್ರ ಮನೆ ಹೆಣ್ಣು. ಆ ಹುಡುಗಿಗೆ ಒಂದು 19 ವರ್ಷ ಹುಡುಗಿ, ಈ ವ್ಯಕ್ತಿಗೆ 46 ವರ್ಷ. ಇದು ಯಾವ ಲೆಕ್ಕದಲ್ಲಿ ಲೆಕ್ಕ ಹಾಕ್ತೀರ ನೀವು? ತುಂಬಾ ಅವ್ರು ಸುಮ್ಮನೆ ಇದ್ರು ಆಗಲ್ಲ ಅಂತಾರೆ. ಆಲ್ಮೋಸ್ಟ್ ಇದು ಆಗಲ್ಲ, ಕತೆ ಅಲ್ಲ. ಕೊನೆಗೆ ಇವ್ರು ಏನು ಮಾಡಿದ್ರು, ಏನ್ ಕೇಳ್ದಂಗೆ ಹೇಳಲಿಲ್ಲ, ನನಗೇನೆ ಮದುವೆ ಬೇಡ ಅಂತ ಬಿಟ್ಟಿದ್ದೆ. ಅವರು ತುಂಬ ಸಣ್ಣಗಿರೋದ್ರಿಂದ ಅವ್ರ ಏಜ್ನ ಯಾರೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಏಜ್ ಕಮ್ಮಿ ಇದೆ ಅಂತ ಅನಿಸುತ್ತೆ ಅಂತ ಕಮ್ಮಿ ಇದೆ ಏನ ಹೆಚ್ಚಿಗೆ. ಆಮೇಲೆ ಜೊತೆಗೆ ಅವ್ರ ಮನೆಗೆ ಹೋದಾಗ ತುಂಬ ಬಡವರು, ಬಡ ಸ್ಥಿತಿ ಮನೆ. ಕೊನೆಗೆ ಏನು ಮಾಡಿದ್ರು, ಹಿಂಗೆ ನಾಳೆ ಒಂದು ಒಳ್ಳೆ ಕಡೆ ಬಂದಿದೆ, ನಾವು ಹೋಗ್ತಾ ಇದ್ದೀವಿ ಸ್ವಾಮಿ. ನನಗೆ ಒಂದು ಡೌಟ್ ಬಂತು, ಯಾರ್ಯಾರನ್ನ ಕರ್ಕೊಂಡು ಹೋಗ್ತೀರಿ? ಇಲ್ಲ ನಮ್ಮ ಮನೇಲಿ 4-5 ಜನ ಲೇಡೀಸ್ಗಳೆಲ್ಲ ಕರ್ಕೊಂಡು ಹೋಗ್ತೀವಿ ಅಂದರು. ಸರಿ ಆಯಿತು, ಕರ್ಕೊಂಡು ಹೋಗ್ಬೇಕಾದ್ರೆ ಕಾರ್ ಇಳಿದ ತಕ್ಷಣ 8 ಜನ ಇದ್ದೀರಾ, 8 ಜನನು ಸಡನ್ನಾಗಿ ನಿಲ್ಲಿಸ್ಬಿಟ್ಟು ನನಗೊಂದು ಫೋಟೋ ಕಳಿಸಿ ಹಿಂದೆ, ಅವ್ರ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಕಳಿಸಿ ಹಿಂದೆ ಆ ಜಾಗದಿಂದನೆ. ಸರಿ, ಇವರು ಕಾರ್ ಇಳಿದ್ರು, ಎಲ್ಲ ಈಚೆ ಕಡೆ ನಿಂತ್ಕೊಂಡು ಎಲ್ಲ ಲೈನಿಗೆ ನಿಂತ್ಕೊಂಡು ಒಂದು ಫೋಟೋ ಹೊಡೆಸಿದ್ರು. ಫೋಟೋ ಹೊಡೆದು ಇಮ್ಮಿಡಿಯೇಟ್ ಕಳಿಸಿದ್ರು. ಇಮ್ಮಿಡಿಯೇಟ್ ನಾನು ಚೆಕ್ ಮಾಡಿದೆ, ಎಷ್ಟು ಜನ ಇದ್ದೀರಾ ಅಲ್ಲಿ ಹಿಂದೆ? 5+ ಇವನು ಒಬ್ರು, 6 ಜನ ಇದ್ದೀವಿ. ನಾನೇ ಕಾರ್ ಓಡಿಸ್ಕೊಂಡೋಗಿದ್ದು, 6 ಜನ ಇರಬೇಕು. ನಾನಿಲ್ಲಿ ಚೆಕ್ ಮಾಡಿಬಿಟ್ಟು ಇಮ್ಮಿಡಿಯೇಟು ಸಮಾಧಿಗೆ ಹೋದೆ. ಸಮಾಧಿ ಮುಖಾಂತರ ಚೆಕ್ ಮಾಡಿದ್ರೆ ಅಲ್ಲಿ 7 ಜನ ಬರ್ತಾ ಇದ್ದಾರೆ. ಒಬ್ರು ಎಕ್ಸ್ಟ್ರಾ. ಸೊ ಇದು ಎಕ್ಸ್ಪೆಕ್ಟ್ ಇಲ್ಲದೆ ಆಗಿರೋ, ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, 7 ಜನ ಇದ್ದಾರೆ. ಹೆಂಗೆ ಸಾಧ್ಯ ಇದು? ಅಂದರೆ ಕ್ಯಾಮ್ರಾಗೂ ಅಲ್ಲ ಮತ್ತು ನಾರ್ಮಲ್ ಕಣ್ಣಿಗೂ ಅವ್ರು ಕಂಡಿಲ್ಲ, ಬಟ್ ಅವ್ರ ಜೊತೆ ಒಬ್ಬರು ಟ್ರಾವೆಲ್ ಮಾಡೋರು ಸರ್. ಆತ್ಮನ ಯಾರೂ ನೋಡಿಲ್ಲ. ಅಲ್ಲಿ ಐತಿ, ಅಲ್ಲಿ ಏನೋ ಸೌಂಡ್ ಬಂದಾಗ ಒಳಗಡೆ ಸೌಂಡ್ ಬರ್ತಿದೆ. ಏನಪ್ಪ ಅಂತಂದರೆ, ನೀವು ಏನೋ ಯಾರೋ ಮಾಂತಿಕರು ಪೂಜೆ ಮಾಡೋರು, ಯಾರಿಗೋ ಒಬ್ರು ಗೋಚರ ಆಗ್ತಿದೆ, ಏನೋ ಆಯ್ತಿದೆ. ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ, ನೀವು ಹೆಂಗೆ ಹೇಳ್ತೀರ ಅಲ್ಲಿ ಇನ್ನೊಬ್ರು ಅವ್ರೇ ಅಂತ ಗೊತ್ತಾಗಲ್ಲ. ನನಗೆ ನಾವಿಲ್ಲಿ ನಮ್ಮ ಕೆಲಸದಲ್ಲಿ ನಮ್ಗೆ ಗೊತ್ತಾಗತ್ತೆ. ಸೊ ಅವಾಗ ಹೇಳಿದೆ, 7 ಜನ ಇದಾರೆ ನೋಡುವುದೆ. ಇಲ್ಲ ಗುರುಗಳು, ಇಷ್ಟೇ ಜನ, 6 ಜನ ಇರೋದು. ಸರಿ ಬಿಡು, ನಿಪ್ಪಾಡಿ ನೀವು ಹೋಗಿ ಮಾತಾಡ್ಕೊಂಬನ್ನಿ. ನೋಡಿ ಚೆಕ್ ಮಾಡಿದಾಗ ಇವರು ಲಿಂಗಾಯಿಸು. ಓಕೆ, ಇವರು ಮುಸ್ಲಿಮ್ಸ್ನವ್ರನ್ನ ಕರ್ಕೊಂಡು ಹೋಗೋದು ಇವ್ರ ಪದ್ಧತಿ ಅಲ್ಲ. ಹೋಗಲ್ಲ. ಒಂದು ಬುರ್ಕ ಆಗಿರ್ತಕ್ಕಂಥ ಒಂದು ಹೆಂಗಸು ಇವ್ರ ಜೊತೇಲಿ ಇದ್ದಾಳೆ. ಓಕೆ ನೋಡಿ, ನಾನೇನು ಮಾಡಿದೆ, ಟಕ್ ಅಂತ ಅದನ್ನು ಲಾಕ್ ಮಾಡಿದ್ರೆ ಅದು ಮಾಮೂಲಿ ಮನುಷ್ಯ ಅಲ್ಲ. ಒಂದು ಸತ್ತಿರ್ತಕ್ಕಂಥ ಆತ್ಮ ಮುಸ್ಲಿಂ ಸೆಂಗ್ಸು. ಅವಳು ಬಹಳ ದಿವಸದಿಂದ ಅವ್ರ ಏರಿಯಾದಲ್ಲಿ ಇದ್ದು ಇವನ್ನ ನೋಡಿರ್ತಕ್ಕಂಥ ಹೆಣ್ಣು. ಅವಳ ಸತ್ತೋದ ಮೇಲೆ ಅವಳ ಆತ್ಮ ಬಂದು ಇವನಿಗೂ ಮದುವೆ ಆಗಿಲ್ಲ ಅಂತಂದ್ಬಿಟ್ಟು ಇವನ ಹಿಂದೆ ಬಿದ್ದರು. ಓಕೆ, ಹಿಂಗು ಮಾಡ್ತಾವ? ಹಾಂ, ಹಿಂಗೂ ಆಗ್ತದೆ. ಈ ಕೇಳಿ ಕತೆ. ಅವನ ಹಿಂದೆ ಬೀಳ್ತು, ಅಲ್ಲಿಂದ ಆಚೆಗೆ ಇವ್ರಿಗೆ ಮದುವೆ ಟ್ರೈ ಮಾಡಿ 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 46 ಆಗೋಯ್ತು. ಇವನು ಎಲ್ಲೋದ್ರೂ ಮದುವೆನ ಈ ಹುಡುಗಿನೇ ಕಟ್ ಮಾಡ್ತಾ ಇದ್ಲು. ಇವನು ಮದುವೆ ಆಗ್ಬಿಟ್ರೆ ಅವನು ಅವನ ಹೆಂಡತಿ ಜೊತೆ ಸಂಬಂಧ ಇಟ್ಕೊಳ್ತಾನೆ. ಹೌದು, ಈ ಆತ್ಮ ಜೊತೆ ಯಾರು ಸಂಬಂಧ ಇಟ್ಕೊಳ್ಳೋದು? ಇದು ಅತೃಪ್ತ ಆತ್ಮ, ವಯಸ್ಸಲ್ಲಿ ಸತ್ತೋಗಿರೋದು. ಓಕೆ, ಇದಕ್ಕೆ ಗಂಡ ಬೇಕು. ಅಂದರೆ ಒಂದು ಗಂಡು ದೇಹ ಬೇಕು. ಆವಾಗೇನಾಯಿತು, ಇವ್ರ ಬಾಡಿನ ಸಿಂಗಲ್ ಆಗಿ ಇಟ್ಕೊಂಡಿತ್ತಿದ್ದು. ನಾನು ಗಂಡನ ಜೊತೆ ಜೀವನ ಮಾಡ್ತಾ ಇದ್ದೀನಿ ಅಂತ ಅದರ ಮನಸ್ಥಿತಿ. ಆದರೆ ಅವನು ಮದುವೆ ಆಗಿಬಿಟ್ರೆ ಅವನ ಹೆಂಡತಿ ಜೊತೆ ಇರ್ತಾನೆ. ಆವಾಗ ಇವಳಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಬಾಡಿಲಿ ಇವಳ ಬಾಡಿಯಿಂದ ಹೊರಗಡೆ ಒಳಗಡೆ ಆಟ ಆಡ್ತಿದ್ದವಳು. ನಾನು ಒಳಗಡೆ ಇದ್ದವ್ರನ್ನೆಲ್ಲ ತೆಗೆದಾಗ ಹೊರಗಡೆ ಇರೋರು ಕಾಣಿಸಲ್ಲ. ಹೌದು ಹೌದು, ನಾನು ಫೋಕಸ್ ಮಾಡಿರೋದು ಬರೀ ಆ ಜಾಗ ಮಾತ್ರ. ನನಗೆ ಹೊರಗಡೆ 1 ಇಂಚ್ ಆಚೆ ಕಡೆ ಇದ್ರೂ ಗೊತ್ತಾಗಲ್ಲ.
ಸೊ ಏನು ಮಾಡಿದೆ, ಅದನ್ನು ಲಾಕ್ ಮಾಡಿದೆ, ಕಟ್ ಹಾಕಿದೆ. ಕೊನೆಗೆ ನೋಡ್ಕೊಂಬಂದು ಏನೋ ಸ್ವಲ್ಪ ಹವಾಮಾನ ಒಳ್ಳೇದಾಗಿ ಕಾಣಿಸ್ತಾ ಇದೆ. ತಂದೆ, ನಮ್ಮ ಹತ್ರ 100 ರೂಪಾಯಿ ಇಲ್ಲ, ಈಗ ನಮ್ಮ ಹತ್ರ ದುಡ್ಡಿಲ್ಲ, ಮಾಡ್ಕೊಂಡ್ರೆ ನೀವೇ ಮಾಡ್ಕೋಬೇಕು ಅಂದರು. ನಾನು ಒಂದು ದಿವಸನೂ ಲೇಟ್ ಮಾಡಲ್ಲ ಅಂತ. ಕೊನೆಗೆ ಈ ವ್ಯಕ್ತಿನೇ ಒಂದು 100 ಜನ ರೆಡಿ ಮಾಡಿ ಧರ್ಮಸ್ಥಳ ಕರ್ಕೊಂಡೋಗಿ ದುಡ್ಡು ಏಪ್ ಬಂದೇ ಖರ್ಚು ಮಾಡಿರೋದು, ಒಂದು 6-7-8 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಒಂದು ಬಸ್ ಮಾಡಿಕೊಂಡು ಹೋಗಿ ಮದುವೆ ಮಾಡಿ ಹುಡುಗಿಗೆ ಬಟ್ಟೆ ಹಿಂದೆ ಹಿಡಿದು ಎಲ್ಲ ಇವರೇ ಮಾಡಿ ಮದುವೆ ಮಾಡ್ಕೊಂಬಂದ್ಬಿಟ್ರು. ಮಾಡ್ಕೊಂಡು ಬಂದಮೇಲೆ 2 ತಿಂಗಳಾದಮೇಲೆ ಇವ್ರಿಗೆ ಏಜ್ ಆಗಿತ್ತು 46 ವರ್ಷ. ನಿಮ್ಮ ಹುಡುಗಿ ಚಿಕ್ಕ ಹುಡುಗಿನ ಯಾಕೆ ಕೊಟ್ಟಿರಂತ ಯಾರೋ ಬೆಂಕಿ ಇಕ್ಕಿದ್ರು ಮದುವೆ ಆದಮೇಲೆ. ಆಮೇಲೆ ಅದು ಕ್ಲಾಶ್ ಆಗಿ ಮಾಡಿದ್ಮೇಲೆ ಆಯಿತು, ಕರ್ಕೊಂಡೋಗಿ ಮಡ್ಕೊಳ್ಳಪ್ಪ ಅಂತಂದರೆ ಪಾಪ ಆ ಹುಡುಗಿ ಲೈಫ್ ಹಾಳಾಗೋಗ್ತಿದೆ. ಹೌದು, ಮದುವೆ ಆಗೋಗೈತಲ್ಲ, ಮದುವೆ ಆಗೋಗಿದೆ. ಇಲ್ಲ ಈ ಅಪ್ಪಂತ ದುಡ್ಡು ಕಾಸು ಸಣ್ಣ ಪುಟ್ಟ ಇಟ್ಕೊಂಡಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ, ಜೀವನ ಮಾಡಬೇಕನ್ಬಿಟ್ಟು ಬಿಟ್ಟರು. ಈಗ 8ನೇ ತಿಂಗಳು ನಡೀತಾ ಇದೆ. ಈಗ ತುಂಬ ಚೆನ್ನಾಗಿದ್ದಾರೆ ಇಬ್ಬರೂ. ಏನು ಆಗಿದೆ ಅಂತ ಅವರು ಸುಮ್ಮನೆ ಆಗ್ಬಿಟ್ರು. ಆ ಹುಡುಗಿಗೆ ಒಂದು 3 ತಿಂಗಳು ಪ್ರೆಗ್ನೆಂಟು ಹುಡುಗಿ, ಒಳ್ಳೆದಾಯ್ತು ಬಿಡಿ. ಅವ್ರ ಜೀವನ ಚೆನ್ನಾಗೋಯ್ತು. ಯಾಕೆಂದರೆ ಆತ್ಮದಿಂದ ಮನುಷ್ಯನಿಗೆ ಎಷ್ಟು ತೊಂದರೆ ಬರ್ತದೆ. ದುಡ್ಡು ಕಾಸು ಒಂದೇ ಅಲ್ಲ, ಕಾಯಿಲೆ ಒಂದೇ ಅಲ್ಲ. ಈ ಮದುವೆ ಆಗದೇ ಇರ್ತಕ್ಕಂಥ ಅತೃಪ್ತ ಆತ್ಮಗಳು ಒಂದು ಗಂಡು ದೇಹದಲ್ಲಿದ್ದರೆ ಅವನು ಮದುವೆ ಆಗಲ್ಲ, ಒಂದು ಹುಡುಗಿ ಬಾಡಿಲಿದ್ದರೆ ಅವಳು ಮದುವೆ ಆಗಲ್ಲ. ಯಾಕಂದ್ರೆ ಇವು ಎಂಜಾಯ್ ಮಾಡ್ತಿರ್ತಾರೆ ಅವ್ರ ದೇಹಗಳನ್ನ, ಅಡ್ಡಾಗ್ತಿರ್ತಾರೆ. ಆಗ ಅವ್ರ ಜೀವನಕ್ಕೆ ವಯಸ್ಸಾಯಿತು ವಯಸ್ಸಾಯಿತು ವಯಸ್ಸಾಯಿತು, ಮದುವೆ ಆಗ್ತಿಲ್ಲ. ಇದು ನೀವು ಹೊರಗಡೆ ಹೋದಾಗ ಅಸ್ಟ್ರಾಲಜಿ ಕೇಳ್ತೀರಾ, ಅವಾಗ ನಿಮ್ಮ ಟೈಮ್ ಸರಿ ಇಲ್ಲ, ಸರ್ಪದೋಷ ಇದೆ, ಮಾತೆತ್ತರು ಸರ್ಪದೋಷ ಅಂತಾರೆ ಹೆಣ್ಮಕ್ಳಿಗೆ. ಹೋಯ್ತಾರೆ ಪಾಪ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿಲಿ ಒಂದು ಹೋಮ ಮಾಡಿಸ್ಬಿಟ್ಟು ಕರ್ಕೊಂಬರ್ತಾರೆ. ಆದರೂ ಯಾಕಾಗಲ್ಲ? ಈಗ ಎಷ್ಟು ಜನ ವಿಡಿಯೋ ನೋಡ್ತಿದ್ದಾರೆ, ಸುಮಾರು ಒಂದು ಕಮ್ಮಿ ಅಂದ್ರೂ 1,000 ಜನ ನನ್ನ ವಿಡಿಯೋ ನೋಡೋದ್ರಲ್ಲಿ 1,000 ಜನ ಅಂದ್ಕೊಳ್ಳಿ. ಅದರಲ್ಲಿ ಕಮ್ಮಿ ಅಂದ್ರೂ 400 ಜನಕ್ಕೆ ಮದುವೆನೇ ಆಗಿರಲ್ಲ, ಹೋಗಿರ್ತಾರೆ ಎಲ್ಲ. ಅವ್ರು ಎಲ್ಲ ಮಾಡಿರಲ್ಲ, ಮಾಡಿರ್ತಾರೆ ಎಲ್ಲ, ಸರ್ಪದೋಷ ಮಾಡಿರ್ತಾರೆ, ಹೋಮ ಮಾಡಿರ್ತಾರೆ, ಪೂಜೆ ಮಾಡಿಸಿರ್ತಾರೆ, ಯಾರ ಮಾಡಿಸ್ಬಿಟ್ಟವ್ರಂತ ಅದು ಮಾಡಿಸಿರ್ತಾರೆ, ಎಲ್ಲ ಮಾಡಿಸಿ. ಯಾಕಾಗಲ್ಲ? ಆದರೆ ಒಂದು ಪಾಲಿಸಿ ಏನಂದ್ರೆ ಇದನ್ನ ನಂಬಲ್ಲ ಅವರು, ಅದಿಲ್ಲ ಬಿಡು ಅಂತಾರೆ, ಇದನ್ನ ನಂಬಲ್ಲ. ಇದು ನಾವಿಷ್ಟು ಹ್ಯಾಂಡ್ಸಮ್ ಆಗಿದ್ದೀವಿ, ಇಷ್ಟು ಚೆನ್ನಾಗಿದ್ದೀವಿ, ನಮ್ಗೆ ಯಾವ ಆತ್ಮ ಬರ್ತದೆ? ಆತ್ಮ ಬಂತು ಅಂದರೆ ಹಳೆ ಕಾಲದಲ್ಲಿ ಹಿಡಿದಂಗೆ ಮೈ ಮೇಲೆ ಬಂದು ಕುಣಿತಿದೆ, ಗಲಾಟೆ ಮಾಡ್ತಿದೆ, ಜಗಳ ಮಾಡ್ತಿದೆ, ಆವಾಗ ಓ ಇವನ್ ಮೈ ಮೇಲೆ ಏನೋ ಬಂದ್ಬಿಟ್ಟಿದೆ. ಸೈಲೆಂಟಾಗಿ ಬಾಡಿ ಒಳಗಡೆ ಇರ್ತಕ್ಕಂಥದ್ದೇ ಕ್ರಿಮಿನಲ್. ದೇವರಿಗೆ ಬೊಗ್ಗಲ್ವಾ, ದೇವಸ್ಥಾನಕ್ಕೆ ಬೊಗ್ಗಲ್ವಾ ಅಂತ ಒಂದು ಮಾತು ಕೇಳಿ ಕ್ವಶನ್ ಬರ್ತವೆ. ಸರ್, ದೇವಸ್ಥಾನಕ್ಕೆ ನೀವು ಹೋಗ್ತೀರಂದಾಗ ನಿಮ್ಮ ಬಾಡಿಯಿಂದ ಹಿಡಿದು ದೇವಸ್ಥಾನದ ಪಕ್ಕದಲ್ಲಿ ಕೂತಿರ್ತದೆ. ನೀನು ಪೂಜೆ ಮಾಡಿಸ್ಕೊಂಡು ಬರೋಗು, ನಾನು ಇಲ್ಲೇ ಇರ್ತೀನಿ ಅಂತ ಬಂದ್ಮೇಲೆ ನೀನು ಮಾಡಿಸ್ಕೊಂಡು ಬಂದ್ಮೇಲೆ ಬರ್ತದೆ. ಕೆಲವು ಧೈರ್ಯ ಮಾಡ್ತವೆ, ಒಳಗಡೆ ಹೋಗ್ತವೆ ನೋಡಿ ದೇವಸ್ಥಾನದಲ್ಲಿ. ಹೋದ ತಕ್ಷಣ ಮಂಗಳಾರತಿ ತಗೋತಾರೆ, ಪಟ್ ಪಟ್ ಅಂತ ಬಿದ್ದೋಗ್ಬಿಡ್ತಾರೆ. ಕೆಲವು ಭಾಳ ಜನ ನೋಡಿರ್ತೀವಿ, ಆಗ ಪೂರೈತು ಬಂದು ತೀರ್ಥ ಹಾಕ್ತಾರೆ, ಏನೋ ಫ್ರೀ ಆಯಿತು ಅಂತ ಎದ್ದೋಗ್ತಾರೆ. ಅದೇನಾಗ್ತದೆ, ಬಿಟ್ಟು ಓಡೋಗ್ತಿದೆ. ಆಚೆ ಕಡೆ ಬಂದ ತಕ್ಷಣ ಮನೆಗೆ ಹೋಗ್ತಿದ್ದಂಗೆ ಮತ್ತೆ ವಾಪಸ್ ಬಂದು ಕೂತ್ಕೊಂಡ್ಬಿಡ್ತು. ಯಥಾಸ್ಥಿತಿ ಅದನ್ನು ಪರ್ಮನೆಂಟಾಗಿ ಅದನ್ನು ತೆಗೆದು ಲಾಕ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು. ನಾನೀಗ ಕುಲ್ಡ, ನನ್ನ ಕಣ್ಣು ಕಾಣಿಸಲ್ಲ, ಇಲ್ಲಿರೋ ಫ್ಲಾಸ್ಕು ನನಗೆ ಕಾಣಿಸಿದ್ರೆ ಆ ಫ್ಲಾಸ್ಕ್ನ ನಾನು ಕೈ ಹಾಕ್ತೀನಿ. ಅಲ್ಲಿ ಕಾಣಿಸ್ಲಿಲ್ಲ ಅಂದರೆ ಬ್ಲೈಂಡಾಗಿ ನಾನು ಎಲ್ಲಿ ಕೈ ಹಾಕಲಿ? ಆಗಲ್ಲ. ಪೂಜೆ ಮಾಡ್ತಕ್ಕಂಥ ಕೆಲವು ವಿಧಾನಗಳು ಬ್ಲೈಂಡ್, ಕಣ್ಣಿಗೆ ಕಾಣಿಸಿದ್ರೆ ಗೊತ್ತಿಲ್ಲದಿರ ಮಾಡಿರ್ತಾರೆ. ಸರ್, ನಾವು ಪೂಜೆ ರೆಡಿ ಮಾಡ್ತೀವಿ, ದಿಗ್ಬಂಧನ ಮಾಡ್ತೀವಿ, ಇವ್ರ ಮೈ ಮೇಲೆ ಏನಿದೆಯೋ ಹೋಗ್ಬೇಕು ಅಂತ ನಾವೇನೋ ನಾವು ಕಲ್ತಿರೋ ವಿದ್ಯೆ ಪ್ರಯೋಗ ಮಾಡ್ತೀವಿ. ಅದು ಎಲ್ಲೈತೆ ಅಂತ ಪ್ರಯೋಗ ಮಾಡ್ತೀರಾ? ಗೊತ್ತಾಗಲ್ಲ, ಸಿಕ್ಕಲ್ಲ ಕೈಗೆ, ಕೈಗೆ ಸಿಗಲ್ಲ. ನೀನು ಮಾಡ್ಕೋ ಪೂಜೆ, ಹೋಮ ಮಾಡ್ಕೋ, ನಾನು ಆ ಮೂಲಲ್ಲಿ ಕೂತಿರ್ತೀನಿ ಹೋಗು ಅಂತ ಕೂತಿರ್ತದೆ. ನೀವು ಹೋಮ ಮಾಡಿ ಯಂತ್ರ ಕಟ್ಟು ಹೋಗ್ತೀರಾ, ವಾಪಸ್ ಬರ್ತದೆ. ಸೊ ಇವೆಲ್ಲ ಈಗ ನೀವು ಕೇಳಿದ್ದೀರಾ, ನಿಮ್ಮ ವಿಡಿಯೋದಲ್ಲಿ ನಾನು ಭಾಳಷ್ಟು ನೋಡಿದ್ದೀನಿ. 1 ವಾರಕ್ಕೆ ವಾಪಸ್ ಬಂತು, 15 ದಿವಸಕ್ಕೆ ವಾಪಸ್ ಬಂತು ಅಂದರೆ ನಾವು ಕರೆಕ್ಟಾಗಿ ತೆಗೆದಿದ್ದಾಗ ಕಳಿಸಿದ್ದಾಗ ಅದು ವಾಪಸ್ ಬರೋಕ್ಕೆ ಆಗಲ್ಲ. ಸೊ ಅದಕ್ಕೆ ಭಯ ಬರ್ತದೆ, ಭಯ ಇರಬೇಕು. ಆದರೆ ನಾವು ತೆಗೆದಿದ್ದು ಕರೆಕ್ಟಾಗಿಲ್ಲ ಅಂದಾಗ ಅದು ವಾಪಸ್ ಬಂದೇ ಬರ್ತದೆ.
ಮತ್ತೆ ಇವು ಯಾವತ್ತಿದ್ರೂ ಕ್ಲಿಯರ್ ಆಗಲ್ಲ, ಪರ್ಮನೆಂಟ್. ಅದು ಒಂದು ನೀವು ಮಾಡೋ ಪೂಜೆ ಪುನಸ್ಕಾರದ 10 ದಿವಸ 10 ದಿವಸ ಕೆಲವು ಪುಕ್ಕಳು ಮಾಡೋದ್ರಿಂದ ಹೊರಟು ಹೋಗ್ತವೆ. ಚೆನ್ನಾಗಾಗಿರೋರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನನ್ನ ಥಿಯರಿ ಒಳಗಡೆ ನಾನು ಕಣ್ಣಿಂದ ನೋಡಿ ಚೆಕ್ ಮಾಡಿ ಇವನು ಇಲ್ಲೇ ಕೂತಿದ್ದಾನೆ ಕಳ್ಳ ಅಂತ ಅಂದ್ಬಿಟ್ಟು ನಾನು ಕೈ ಹಾಕ್ತೀನಿ. ಹಿಡಿತೀರಾ? ಇದರಿಂದ ನಾನು ಸಾವಿರಾರು ಕೇಸ್ಗಳು ಸಕ್ಸಸ್ ಕೊಡ್ತಾ ಇರೋದು ಏನಕ್ಕೆ ಅಂದರೆ ಇದರಿಂದ. ಹೌದು, ಅದು ಸಿಕ್ಕಿದ ಮೇಲೆ ಅದನ್ನು ಯಾವ ರೀತಿ ಬಂಧನ ಮಾಡಬೇಕು, ಹೆಂಗೆ ಲಾಕ್ ಮಾಡಬೇಕು, ಅದು ತಿರ್ಗಾ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಾನು ಫಾಲೋ ಅಪ್ 3 ದಿನ ತಗೋತೀನಿ. ಚೆಕ್ ಮಾಡ್ತೀರ? ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಚೆಕ್ ಮಾಡ್ತೀನಿ. ನೀವೊಂದು ಪುರೋಹಿತರು ಕರ್ಕೊಂಬಂದು ಕುಂಡಿಸ್ಕೊಂಡು ಪೂಜೆ ಮಾಡಿದ್ರೆ, ಇವತ್ತು ಬಂದರೆ ಒಂದು 10,000 ಖರ್ಚು ಮಾಡಿದರೆ ಅವ್ರು ಎತ್ಕೊಂಡು ವಾಪಸ್ ಹೋದರು, 20, 30, 50 ಎಷ್ಟೋ ಖರ್ಚು ಮಾಡ್ತೀರ ಹೋದರು, ತಿರ್ಗಾ ಸ್ವಾಮಿ ಏನೋ ಬಂತು ಅಂದರೆ ತಿರ್ಗಾ ಇನ್ನೊಂದು 20,000 ಖರ್ಚು ಮಾಡೋಕ್ಕಾಗಲ್ಲ, ತಿರ್ಗಾ ಸ್ವಾಮೀಜಿ ಕರ್ಕೊಂಬರೋಕ್ಕಾಗಲ್ಲ. ಇದು ನಿಮಗಿಂತ ಬ್ರಿಲಿಯಂಟು ಆತ್ಮ, ಇನ್ನು ತಿರ್ಗಾ ಅಮೌಂಟ್ ಖರ್ಚು ಮಾಡಿ ಕರ್ಸೋಕ್ಕಾಗಲ್ಲ ಅಂತ ಅದು ಗೊತ್ತಿರ್ತದೆ. ಬಟ್ ಅದೇ ಥರ ನನ್ನನ್ನು ನೋಡ್ತಿದ್ದು, ಅದು ನಾನು ಬ್ಯಾಕ್ ಟು ಬ್ಯಾಕ್ ಚೆಕ್ ಮಾಡ್ತೀನಿ, ಅದು ಗೊತ್ತಿಲ್ಲ ಗೊತ್ತಿಲ್ಲ. ಇವತ್ತು ಚೆಕ್ ಮಾಡ್ತೀನಿ, ಮಾರ್ಕ್ ಮಾಡ್ತೀನಿ, ರಾತ್ರಿ ಕಳಿಸ್ತೀನಿ, ತಿರ್ಗಾ ಬೆಳಗ್ಗೆ ಬರ್ತೀನಿ ಅಂತ ತಿಳ್ಕೊಂಡಿರಲ್ಲ, ತಿರ್ಗಿ ಬೆಳಗ್ಗೆ 10 ಗಂಟೆಗೆ ಇದ್ರ ಮೇಲೆ ಕೂತಿರ್ತೀನಿ. ವಾಪಸ್ ಬಂದಿದ್ರೂ ಬಿಡಲ್ಲ, ತಪ್ಪಿಸ್ಕೊಂಡಿದ್ರು ಬಿಡಲ್ಲ. 3ನೇ ದಿವಸ ಇನ್ನೂ ಒಂದ್ಸರಿ ಚೆಕ್ ಮಾಡ್ತೀನಿ, ಟೋಟಲ್ ಎಲ್ಲ ನನಗೆ ಕನ್ಫರ್ಮ್ ಆದಾಗ ವಾಶ್ ಮಾಡ್ತೀನಿ. ಇದಕ್ಕೆ ನಂದೇ ಒಂದು ಶಕ್ತಿ ಒಳಗಡೆ ಅದಕ್ಕೆ ಬಂಧನ ಮಾಡ್ತೀನಿ. ಬಂಧನ ಮಾಡಿಕೊಂಡಿದ್ರೆ ಸಕ್ಸಸ್ ಆಗಿ ಭಾಳ ಜನ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. 10-10 ವರ್ಷ 12 ವರ್ಷದವ್ರು ಇವತ್ತು ಕೆಲಸ ಮಾಡ್ತಿದ್ದಾರೆ, ಕೆಲಸ ಸಿಕ್ಕಿದೆ, ಮದುವೆ ಆಗಿದ್ದಾವೆ. ನನಗೆ ಇದೊಂದು ಎಪಿಸೋಡು ನಿಜವಾಗ್ಲೂ ಇಷ್ಟು ವರ್ಷ ದಾಟಿರೋರಿಗೆ ಒಂದು ಕೊಡುಗೆ ಅಂತಲೇ ಹೇಳ್ತೀನಿ. ಎಷ್ಟೋ ಜನ ಹೇಳ್ಕೊಳಕ್ಕೆ ನಾಚಿಕೆ ಬಿಡ್ರಿ, ನನಗೆ ವಯಸ್ಸಾಯ್ತು, ಯಾರು ಹೆಣ್ಣು ಕೊಡ್ತಾರೆ ಅಂತ ಅವರಷ್ಟಕ್ಕವರೇ ಸುಮ್ಮನೆ ಆಗ್ತಾರೆ. ಹಂಗಂತ ನೀವು ಬಂದ ತಕ್ಷಣ ನಾನು ಮದುವೆ ಮಾಡಿಸ್ತೀನಿ ಅಂತ ದಯವಿಟ್ಟು ಯಾರಿಗೂ ಹೇಳಲ್ಲ. ನಿಮ್ಮ ಪ್ರಯತ್ನ ಬಿಡಿ, ಕೊನೆ ಗಳಿಗೆವರೆಗೂ ಒಂದೊಂದು ಪ್ರಯತ್ನ ಬಿದ್ದರೆ ಎಲ್ಲೋ ಒಂದು ಕಡೆ 50 ವರ್ಷ ಆದ್ರೂ ಮದುವೆ ಆಗಿಲ್ವಾ, 55 ಆದ್ರೂ ಮದುವೆ ಆಗಿಲ್ವಾ. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ಮದುವೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಇದು 2-3 ಅಲ್ಲ ಸಾವಿರಾರು ಕೇಸುಗಳು, ಸುಮಾರು ಜನ ಏಜ್ಗಳಾಗ್ತಾ ಇದೆ, ಮದುವೆಗಳಾಗ್ತಾ ಇಲ್ಲ. ಈ ಕೇಸುಗಳು ಅದೇನಕ್ಕೆ ಈಗ ಹೆಚ್ಚಿಗಾಗಿದೆ ಗೊತ್ತಿಲ್ಲ. ಸಪೋಸ್ ಎಲ್ಲ ಚೆನ್ನಾಗಿದ್ದು, ಎಲ್ಲ ಅನುಕೂಲ ಇದ್ದರೂ ಕೂಡ ಅವ್ರಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ. ಕೊಡಬೇಕು ಅನ್ನೋ ಲೆಕ್ಕಕ್ಕೆ ಮಾತಾಗಿದ್ದರೂ ಬೇಡ ಅಂತ ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಾ ಇದ್ದಾವೆ. ಸೊ ಇವು ಕೆಲವು ಸರಿ ನೆಗೆಟಿವ್ಗಳಿಂದನೂ ಆಗುತ್ತೆ ಅನ್ನೋ ಒಂದು ಅನುಮಾನ. ಹಾಗಾಗಿ ಭಗವಾನ್ ಸರ್ಗೆ ಈ ಪ್ರಶ್ನೆಗೆ ಅವರು ಒಳ್ಳೆ ಆನ್ಸರ್ ಕೊಟ್ಟರು. ಒಂದು ಪ್ರಾಕ್ಟಿಕಲಾಗಿ ಅವರು ಒಂದು ಕೇಸ್ ಹ್ಯಾಂಡಲ್ ಮಾಡಿದ 46 ವರ್ಷದ ಹುಡುಗನಿಗೆ 19 ವರ್ಷದ ಹುಡುಗಿ ಮದುವೆ ಆಗಿ ಇವಾಗ ಅವ್ರು ಚೆನ್ನಾಗಿದ್ದಾರೆ. ಸೊ ಅದೊಂದು ಪ್ರಾಕ್ಟಿಕಲಾಗಿ ಅವರು ಹ್ಯಾಂಡಲ್ ಮಾಡಿರೋದನ್ನು ಹೇಳಿದ್ದಾರೆ ಅವ್ರು ನಿಮಗೆ. ಸೊ ಈ ಥರನೂ ಆಗುತ್ತೆ ಕೆಲವು ಸರಿ, ಈ ಥರನೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ, ಮದುವೆ ಆಗೋಕ್ಕೆ ಬಿಡೋದಿಲ್ಲ ಅನ್ನೋ ಥರ ಒಂದು ಕಾರಣ. ಸೊ ಈ ಒಂದು ನಿಮ್ಮ ಗಮನದಲ್ಲಿರಲಿ. ಯಾರಿಗಾದರೂ ಈ ವಿಡಿಯೋ ಅವಶ್ಯಕತೆ ಇದ್ದವರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಇದು ಅನುಕೂಲ ಆದರೆ ಅನುಕೂಲ ಆಗಬೇಕು ಕೆಲವರಿಗೆ ಅಂತ ನಾವು ಕೇಳ್ಕೊತೀವಿ. ನೆಕ್ಸ್ಟ್ ಭಗವಾನ್ ಸರ್ ಜೊತೆ ಬೇರೆ ವಿಚಾರಗಳು ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.